ಬಿನಾ ಕಾರಣ ಆ ಮಗು ಎದುರಿಗೆ ಗಲಾಟೆ ಶುರು ಹಚ್ಚಕೋಬೇಡ. ಗಲಾಟೆ? ನಾನು ಗಲಾಟೆ ಮಾಡ್ತಾ ಇದೀನಾ? ಹಾಗಿದ್ರೆ ಆಗ್ಲೇ ನಿಮ್ಮ ಅಣ್ಣ ಅದಕ್ಕೆ ಎದುರುಗಡೆ ಮಾಡ್ತಿದ್ರಲ್ಲ ಅದೇನು? ರಂಜನಾ, ನಿನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಅಣ್ಣ ಹಿಂಗೆ ಯಾರಾದರೂ ಇಷ್ಟೇ ಇಷ್ಟು ಅವಮಾನ ಮಾಡಿದ್ರು ನನ್ನಿಂದ ಅದನ್ನು ಸಹಿಸಿಕೊಳ್ಳಕ್ಕಾಗಲ್ಲ. ಅದಕ್ಕೆ ನಾನು ವಿಹಾನ್ಗೆ ಶಿಕ್ಷೆ ಕೊಟ್ಟೆ ಅಷ್ಟೇ, ಇನ್ನೇನಿಲ್ಲ. ಈಗ ಅವನ ಹತ್ರ ಕ್ಷಮೆ ಕೇಳಕ್ ಬಂದಿದ್ದೀರಾ? ನೀವು ಇಷ್ಟು ಬೈದು ಅವಮಾನ ಮಾಡಿದ ಮೇಲೆ ಅವನು ನಿಮ್ಮನ್ನ ಕ್ಷಮಿಸ್ತಾನೆ ಅನ್ಕೊಂಡಿದ್ದೀರಾ? ಅವನು ನಿಮ್ಮನ್ನ ಯಾವತ್ತೂ ಖಂಡಿತ ಕ್ಷಮಿಸೋದಿಲ್ಲ. ರಂಜನಾ, ಏನಂದ್ರೆ ಇದು ಅಪ್ಪ ಮತ್ತೆ ಮಗನ ನಡುವಿನ ವಿಷಯ, ನೀನು ಮತ್ತಿದ್ದಲ್ಲಿ ಮಾತಾಡಬೇಡ. ಅವನು ನನಗೂ ಮಗ ಮನೋಹರ್ ಅವರೇ. ನೋಡೋ, ಚೆನ್ನಾಗಿರಲ್ಲ. ಸಾಕು, ನಿಲ್ಸಿ, ಸಾಕು, ಪ್ಲೀಸ್ ಮಾತಾಡಬೇಡಿ. ಹೊರಟೋಗಿ ಇಲ್ಲಿಂದ, ಹೊರಟೋಗಿ. ಹಾ, ಹೋಗ್ತೀವಿ. ವಿಹಾನ್, ಸಾಕು, ಸಮಾಧಾನ ಮಾಡ್ಕೊ. ಸಾಕು ಅತ್ತಿದ್ದು ಪುಟ್ಟ. ಇದೆಲ್ಲ ಆ ಹುಡುಗಿಯಿಂದನೇ ಆಗಿತ್ತು. ಇನ್ಯಾವತ್ತೂ ಅವಳ ಹತ್ರ ಮಾತಾಡಲ್ಲ. ಈ ಸಣ್ಣ ಜನನೇ ಹಾಗೆ ವಿಹಾನ್. ಅದಕ್ಕೆ ಅಲ್ವಾ ನಾನು ಹೇಳಿದ್ದು ಅವ್ರ ಹತ್ರ ಮಾತಾಡಬಾರ್ದು ಅಂತ. ಸಾಕು, ಈಗ ಆರಾಮಾಗಿ ಮಲ್ಕೊ. ಅದ್ರ ಬಗ್ಗೆ ಇನ್ನೇನು ಯೋಚನೆ ಮಾಡಬಾರ್ದು, ಸರಿನಾ? ಮಲ್ಕೋ ವಿಹಾನ್, ನಿದ್ದೆ ಮಾಡು ಪುಟ್ಟ. ಅವ್ವ, ನನ್ನ ನಿನ್ನಿಂದ ಯಾಕೆ ದೂರ ಮಾಡಿಬಿಟ್ಟೆ? ನನಗೂ ನಿನಗೂ ಏನ್ ಸಂಬಂಧನೂ ಇಲ್ಲ ಅನ್ಬಿಟ್ಟೆ. ಹೇಳವ್ವ, ಆಗೆಲ್ಲ ಯಾಕೆ ಅನ್ಬಿಟ್ಟೆ? ನಾನ್ ನಿನ್ಗೋಸ್ಕರ ಏನೋ ತಂದಿವ್ನಿ, ಈ ಕಣ್ಬಿಡು. ನೀನು ನನ್ಗೆ ಅವತ್ತು ಸರ ಕೊಟ್ಟಿದ್ಯಲ್ವಾ? ಇದು ಹಾರ ಅಲ್ಲ, ನಿನ್ ಪಿರುತಿ. ಇದು ನಿನ್ ಆಶೀರ್ವಾದ. ಇದನ್ ಯಾವತ್ತು ನನ್ ಜೊತೆಗೆ ಇಟ್ಕೋತೀನಿ.
ಮೇಲೆ ನನಗೆ ಇವ್ರ ಜೊತೆ ಬದುಕೋದಿಕ್ಕೆ ಆಗಲ್ಲಪ್ಪ. ಇನ್ನು ಇಲ್ಲೇ ಇದ್ರೆ ನನಗೆ ತಲೆ ಕೆಟ್ಟೋಗುತ್ತೆ. ವಿಹಾನ್ ಅತ್ತಿ ನೀವು ನೋಡಿದ್ರೆ ನಿಮಗೂ ಕೂಡ ತುಂಬಾ ನೋವಾಗಿರೋದು ಅಪ್ಪ. ನನಗೆ ಭಯ ಏನಂದ್ರೆ ಇಲ್ಲಿ ನಡೀತಾ ಇರೋದನ್ನೆಲ್ಲ ನೋಡಿ ವಿಹಾನ್ಗೆ ಏನಾದರೂ ಎಫೆಕ್ಟ್ ಆದ್ರೆ ಒಂದು ಅವನ ಮನಃಶಾಂತಿ ಹಾಳಾಗುತ್ತೆ, ಇಲ್ಲಾಂದ್ರೆ ಅವರ ಅಪ್ಪನ ತರ ಅವರ ಅಣ್ಣ ಅತ್ತಿಗೆ ಆಡಿಸೋ ಗೊಂಬೆ ಆಗ್ಬಿಡ್ತಾನೆ. ಇದು ನಿಮಗೂ ಇಷ್ಟ ಇಲ್ಲ ಅಲ್ವಾಪ್ಪ? ಖಂಡಿತ ನನಗೂ ಇಷ್ಟ ಇಲ್ಲ ರಂಜನ. ನೀ ನಿನ್ನ ಮೇಲೆ ಅಲ್ಲಿರೋ ಅವಶ್ಯಕತೆನೂ ಇಲ್ಲ. ನಾಳೆ ಬೆಳಿಗ್ಗೆ ಕಾರ್ ಕಳಿಸ್ತೇನೆ. ನೀನು ಮತ್ತೆ ವಿಹಾನ್ ಆದಷ್ಟು ಬೇಗ ಹುಬ್ಳಿಗೆ ಬಂದ್ಬಿಡಿ, ಆದಷ್ಟು ಬೇಗ. ಸರಿಯಪ್ಪ, ಫೋನ್ ಇಡ್ತೀನಿ. ಇಲ್ ನೋಡು ಇವಳ ಕತೆನ. ಏ ಲಾಲಿ, ಸೂರ್ಯ ನೆತ್ತಿ ಮೇಲೆ ಬಂದಿದ್ರು ಇಷ್ಟೊತ್ತಾದ್ರೂ ಮಲ್ಕೊಂಡಿದ್ಯಾ ಎದೆಳ ಮೇಲೆ? ಏನ್ ಗಿರಿಜಕ್ಕ, ನೀವು ಕೋಳಿ ಕೂಗಕ್ ಮುಂಚೆನೆ ಎದ್ ಬಿಡ್ತೀರಾ? ನಂಗಾದ್ರೂ ಮಲ್ಗಕ್ ಬಿಡಿ, ಇನ್ನೊಂದ್ ಸ್ವಲ್ಪ ಕನ್ಸ್ ಕಾಣ್ತೀನಿ, ಅದ್ರಿಂದ ನಿಮ್ಗೆ ಏನ್ ಹೋಗ್ಬೇಕು? ಸರಿ ಹೋಯ್ತು ಇವಳು ಕತೆ, ಕನ್ಸ್ ಕಾಣ್ತಿದ್ಲಂತೆ. ಅಲ್ಲ, ಬಟ್ಟೆ ಒಗೆಯೋದು ಪಾತ್ರೆ ತುಳಿಯೋದೆಲ್ಲ ನಿಮ್ ಅತ್ತೆ ಬಂದ್ ಮಾಡ್ತಾರಾ? ನಂಗ್ ಅತ್ತೆ ಅಂತೂ ಇಲ್ಲ, ಇದ್ದಿದ್ರು ಅಂತ ಇಟ್ಕ. ಈಟೆಲ್ಲ ಕೆಲ್ಸ ಮಾಡೋದ್ ನೋಡಿ ಪ್ರಾಣನೇ ಬಿಟ್ಟಿರೋರು. ಈ ಪಾಟಿ ದೊಡ್ಡ ಮಗ್ಲಾಸ್ಗೆ ಮೆಸಿನ್ ಎಲ್ಲ ಆಗಕ್ಕಿಲ್ಲ, ಕೈಯಲ್ಲೇ ಒಗ್ದು ಹಾಕ್ಬೇಕು. ನಿನ್ ಕೈಗೇನ್ ಮೆಹಂದಿ ಹಚ್ಕೊಂಡಿದ್ಯಾ ಹಾಳಾಗುತ್ತೆ ಅನ್ನೋಕೆ? ಯವ್ವಿ, ಅದ್ಯಾವಾಗ ನನ್ ಕೈಗೂ ಅದನ್ ಬಳಿತಾರೋ. ಸರಿ ಸರಿ, ನಡಿ ನಡಿ, ಎದೇಳ್ಬೇಗ. ಅರೇ ಏ ಲಾಲಿ, ಏನಾಯ್ತು ನಿನ್ಗೆ? ಯಾಕ್ ನೀನ್ ಹೋಗಿಲ್ಲ? ಅರೆ ಏನಾಯ್ತು? ಸರಿಯಾಗಿ ಒರ್ಸು, ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಬೇಗ ಒರ್ಸು ಒರ್ಸು. ರಂಜನ ನೋಡು, ನನ್ ಮಾತು ಕೇಳು. ನೀನ್ ನನ್ನ ಮಗನ್ನ ನನ್ನಿಂದ ದೂರ ಮಾಡೋ ಹಾಗಿಲ್ಲ. ಇವನ್ ಮೇಲೆ ನಿನ್ಗೆ ಎಷ್ಟು ಅಧಿಕಾರ ಇದೆಯೋ ನನಗೂ ಕೂಡ ಅಷ್ಟೇ ಅಧಿಕಾರ ಇದೆ. ಇದನ್ನ ನೀವು ಮುಂಚೆನೆ ಯೋಚನೆ ಮಾಡ್ಬೇಕಿತ್ತು. ಅಯ್ಯೋ ರಂಜನ, ನೋಡಿ ಅತ್ಗೆ ನೀವೇನಾದ್ರೂ ಹೇಳಿ ಅವಳಿಗೆ. ಮನೋಹರ್ ಅವ್ರೆ, ಈಗ ರಂಜನ ಕೋಪದಲ್ಲಿದ್ದಾಳೆ. ಮನುಷ್ಯ ಕೋಪದಲ್ಲಿರುವಾಗ ಅವನ್ಗೇನು ಕಾಣಿಸೋದು ಇಲ್ಲ, ಮತ್ತೆ ಕೇಳಿಸೋದು ಇಲ್ಲ. ಅದಕ್ಕೆ ಈಗ ಅವಳಿಗೆ ಹೋಗಕ್ ಬಿಡಿ. ಯಾವಾಗ ಅವಳ ಕೋಪ ತಣ್ಣಗಾಗತ್ತೋ ಆಗ ಅವಳೇ ವಾಪಸ್ ಬಂದ್ಬಿಡ್ತಾಳೆ, ಮೊದ್ಲು ಬಂದಿದ್ಲಲ್ಲ ಹಾಗೆ. ಅತ್ಗೆ ಅದು ರಂಜನ, ನಾನು ನನ್ನ ಮಗನ ಹತ್ರ ಸ್ವಲ್ಪ ಮಾತಾಡಬೇಕು. ಮಾತಾಡ್ಕೊಳ್ಳಿ, ಆದ್ರೆ ಏನ್ ಮಾತಾಡ್ಬೇಕೋ ಬೇಗ ಮಾತಾಡಿ ಮುಗಿಸಿ. ನಮ್ಮಪ್ಪ ಕಳ್ಸಿರೋ ಕಾರ್ ನಮಗೋಸ್ಕರ ಹೊರಗಡೆ ಕಾಯ್ತಾ ಇದೆ. ವಿಹಾನ್ ಪುಟ್ಟ, ಇದನ್ನ ಯಾವತ್ತೂ ನಿನ್ನ ಹತ್ರನೇ ಇಟ್ಕೋ. ನೀನಿದನ್ನ ನೋಡಿದಾಗ್ಲೆಲ್ಲ ನಿನಗೆ ನಿನ್ನಪ್ಪನ ನೆನಪಾಗುತ್ತೆ.